ನಮಸ್ಕಾರ ವೀಕ್ಷಕರೇ. ಉಡುಪಿಯ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನಿಮ್ಗಾಗಿ ಹೊತ್ತು ತರುವಂತಹ U360 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪಡುವಣ ದಿಕ್ಕಿನಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಇಂಪಾದ ಸಂಗೀತ ಸವಿಯುತ್ತಿದ್ದ ಸಭಿಕರು ದೇಶೀಯ ತಳಿಯ ಶ್ವಾನಗಳ ರಾಂಗ್ ವಾಕ್ ನೂರಾರು ಮಂದಿಯ ಮನಸ್ಸಿಗೆ ಉಲ್ಲಾಸ ತಂದಿತ್ತು. ಕಡಲ ಕಿನಾರಿಯಲ್ಲಿ ಸೇರಿದ್ದ ನೂರಾರು ಸಂಖ್ಯೆಯ ಪ್ರವಾಸಿಗರು ಶ್ವಾನ ಪ್ರಿಯರು ತಮ್ಮ ಮುದ್ದಿನ ನಾಯಿಯನ್ನ ಕಣ್ತುಂಬಿಸಿಕೊಂಡ್ರು. ತಮ್ಮ ಮೊಬೈಲ್ನಲ್ಲಿ ಶ್ವಾನಗಳ ಸೆರೆ ಹಿಡಿದ್ರು. ಕೆಲವರು ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಇದು ಮಲ್ಪೆ ಕಡಲ ಕಿನಾರಿಯಲ್ಲಿ ಮಲ್ಪೆ ಮಧುರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಮತ್ತು ಏಂಜಲ್ಸ್ ಫಾರ್ ಸ್ಟ್ರೇ ಡಾಗ್ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗಷ್ಟೇ ದಿ ಗ್ರೇಟ್ ಇಂಡಿಯನ್ ಡಾಗ್ ಶೋ ನಡೆದಿದ್ದು ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಕಮ್ಯುನಿಟಿ ನೆಕ್ಸ್ಟ್ ಟೈಮ್ ನೀವು ಒಂದು ನಾಯಿ ನೋಡುವಾಗ ಅದು ಒಂದು ಅನುಕಂಪದಿಂದ ನೋಡಿ, ಬಿಕಾಸ್ ದಟ್ಸ್ ಆಲ್ಸೋ ಅ ಲಿವಿಂಗ್ ಬೀಯಿಂಗ್. ನಮ್ಮ ಹಾಗೆ ಅದಕ್ಕೆ ಸಹ ಫೀಲಿಂಗ್ಸ್ ಉಂಟು, ಅದಕ್ಕೆ ಸಹ ನೋವು ಉಂಟು, ಅದಕ್ಕೆ ಸಹ ಹರ್ಷ ಉಂಟು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಗ್ರೇಟ್ ಇಂಡಿಯನ್ ಡಾಗ್ ಶೋ ನೌ. ಫಸ್ಟ್ ನಮ್ಮ ಲೈನ್ ಅಲ್ಲಿ ಬರ್ತಿದ್ದಾರೆ ನಮ್ಮ ಪ್ಯೂರ್ ಇಂಡಿಯನ್ ಬ್ರೀಡ್. ಮುದಾಳ್ ಇದೆ, ಕ್ಯಾರವನ್ ಹೌಂಡ್ ಇದೆ, ನಿಮ್ಗೆ ನೋಡ್ಬೋದು ನಮ್ಮ ಮಕ್ಕಳು ಎಷ್ಟು ಚಂದ ಇದ್ದಾರಂತ. ಸೊ ದೂರ ದೂರದಿಂದ ಬಂದಿದ್ದಾರೆ, ಕರ್ಕೊಂಡಿದ್ದಾರೆ ಆಲ್ ಶೋ ಡಾಗ್ಸ್. ಸೊ ಇದನ್ನು ಅದಾದ ಮೇಲೆ ಎಲ್ಲರೂ ಎಲ್ಲ ಡಾಗ್ಸ್ ಬರ್ತದೆ ನಮ್ಮ ಸ್ಟೇಜ್ ಮೇಲೆ. ಸೊ ಯು ಶುಡ್ ಬಿ ಅರೌಂಡ್, ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. Abandoned him on the street and he was full of fleas, so we took him to a vet
ಬಿಲಾಸ್ ಮಾಡ್ಬೇಕು ಕೇಸಿದೆ. ನಮ್ಗೆ ಇಂಡಿಯನ್ ಬ್ರೀಡ್ ಇದೆ, ಹುಟ್ಟಿನ ತವಳೆಸ್ಟು. ಮತ್ತೆ ಇಂಡಿಯನ್ ಡಾಗ್ಸ್ ಹೋಗೋದು ಕಡಿಮೆ ರ್ಯಾರ ಅಲ್ಲ. ಇವಾಗ ಇಲ್ಲಿ ಭಕ್ತ ಮೇಡಮ್ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ, ನಾಲ್ಕೈದು ಸಲ ಇದು ಮಾಡಿದ್ರು ಇಲ್ಲಿ. ಆಮೇಲೆ ಇಂಡಿಯನ್ ಡಾಗ್ಸ್ ಅಂತ ಹೇಳಿದ್ರೆ ಅದು ಬೀದಿ ನಾಯಿ, ಬೀದಿಲೇ ಇರೋವಂಥದ್ದು ಅಂತ ಹೇಳ್ಕೊಳ್ತಾರೆ. ಯಾರು ಹೆಚ್ಚಾಗಿ ಅದನ್ನು ಇದು ಮಾಡ್ತಾರೆ. ಅದರಲ್ಲಿ ಹೆಣ್ಣು ನಾಯಿ ಹುಟ್ಟಿದಾಗ ಅದನ್ನು ಫುಲ್ ಹೊರಗೇನೆ ಬಿಟ್ಬಿಡ್ತಾರೆ, ಮರಿಯಾಗಿ ಒಂದು ನಾಲ್ಕು ದಿವಸ ಆದ್ಮೇಲೆ ಕೂಡ ಅದನ್ನು ನೋಡಿ ಬಿಟ್ಬಿಡ್ತಾರೆ. ಅದಕ್ಕೆ ಯಾವುದೇ ಒಂಥರ ಟ್ರೀಟ್ಮೆಂಟ್ ಮಾಡಲ್ಲ, ಯಾರು ತಗೊಳ್ಳಲ್ಲ ಅಂತ. ಇನ್ನೊಂದು ಡ್ರಾಗ್ಸ್ ಅಂತ ಹೇಳಿದ್ರೆ ಒಂದು ಮನೆ ಮಕ್ಕಳ ಥರ ಇರ್ತಾರೆ ಅವರು. ಅವರಿಗೆ ನಾವೆಷ್ಟು ಪ್ರೀತಿ ಕೊಟ್ಟಿವ ಅದಕ್ಕೆ ಎರಡು ಪಾಲ್ ಪ್ರೀತಿ ನಮಗೆ ಕೊಡ್ತಾರೆ ಅವರು. ಎಲ್ಲರಿಗೂ ನಮಸ್ಕಾರ. ಅದು ಹೊರಗಿನ ಇಂಥ ಶೋ ಇನ್ನೂ ಜಾಸ್ತಿ ಆದಷ್ಟು ಬೀದಿಯಲ್ಲಿ ಇರೋ ನಾಯಿಗಳಿಗೆ ಒಂದು ಸೇಫ್ಟಿ ಜಾಗ ಸಿಗತ್ತೆ. ಆಮೇಲೆ ವೆಹಿಕಲ್ ಬಗ್ಗೆ ಕೀಳರಿಮೆ ದೂರವಾಗಿ ಪ್ರೀತಿಸುವ ಭಾವನೆ ಮೂಡಬೇಕೆಂಬ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಈ ಪ್ರದರ್ಶನ ಪ್ರತಿಯೊಬ್ಬರ ಮೆಚ್ಚುಗೆ ಗಳಿಸಿದ್ದಂತೂ ಖಂಡಿತ. ಇದು ಈ ಬಾರಿಯ U360 ವಿಶೇಷತೆಯಾಗಿತ್ತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯ ವಿಶೇಷತೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಾನೆಲ್. ನಮಸ್ಕಾರ.